ವೆಲ್ಕಮ್ ಟು ಸಂತೋಷ್ ಹಂಪಿ ಯೂಟ್ಯೂಬ್ ಚಾನೆಲ್. ಎಲ್ಲ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಈ ದಿನ ಹೊಸಪೇಟೆ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿರುವಂಥ ಜಂಬುನಾಥೇಶ್ವರನ ದರ್ಶನ ಮಾಡೋಣ. ಹೊಸಪೇಟೆಯಿಂದ ನಿಮಗೆ ಜಂಬುನಾಥಕ್ಕೆ ಸಾಕಷ್ಟು ಬಸ್ಗಳ ವ್ಯವಸ್ಥೆ ಇದೆ. ಆ ದೇವಸ್ಥಾನದ ಮಹತ್ವ ಇತಿಹಾಸನ ಅಲ್ಲಿರುವಂಥ ಅರ್ಚಕರಿಂದನೇ ನಾವು ಕೇಳ್ಪಡಿಯೋಣ. ಮತ್ತೊಂದು ವಿಶೇಷ ಮಾಹಿತಿ ನಿಮ್ಮ ಮುಂದೆ, ಇತಿಹಾಸದ ಮಹತ್ವವನ್ನು ತಿಳಿಯೋಣ. ಜಂಬುನಾಥೇಶ್ವರ ದೇವಸ್ಥಾನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಲ್ಲಿರುವಂಥದ್ದು. ಈ ದೇವಸ್ಥಾನದ ಮಹತ್ವ ಮತ್ತು ಇದರ ಇತಿಹಾಸನ ತಿಳಿಸ್ಕೊಡಿ. ನೋಡ್ರಿ, ಈ ದೇವಸ್ಥಾನ 11ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು, ಈ ದೇವಸ್ಥಾನ ತ್ರಿಶಂಕರಾಜ, ಪ್ರೌಢದೇವರಾಜ, ಚೋಳ ರಾಜರು, ಈ ಮೂರು ರಾಜರು ದೇವಸ್ಥಾನ ನಿರ್ಮಾಣ ಮಾಡಿದರು. ಇಲ್ಲಿ ಜಾಂಬವಂತ ಜಿತ 10,000 ವರ್ಷಗಳ ಈ ಲೋಹಾದ್ರಿ ಪರ್ವತ ಅಂತೇಳಿ ತಪಸ್ಸನ್ನು ಆಚರಿಸಿದ. ಆಗ ಜಾಂಬವಂತನ ತಪಸ್ಸಿಗೆ ಮೆಚ್ಚಿ ಜಂಬುನಾಥ ದರ್ಶನ ನೀಡಿದ ಆತಗೆ, ಜಾಂಬವಂತಗೆ. ಅವಾಗಲಿಂದ ಜಂಬುನಾಥ ಸ್ವಾಮಿ ಅಂತೇಳಿ ಇಲ್ಲಿ ಆತನ ಹೆಸರಿಂದ ನೆಲೆಸಿದ್ದೇನೆ. ಇದು ಉದ್ಭವಲಿಂಗ. ಇನ್ನಿಲ್ಲಿ ಸೊಪ್ಪಿನ ಶಾರ್ಟ್ ಅಂದ್ರೆ ಚಕ್ರೆ, ಇಲ್ಲಿ ಈ ದೇವಸ್ಥಾನದ ಮತ್ತೊಂದು ವಿಶೇಷ ಏನಂತಂದ್ರೆ, ನಾನು ಸುಮಾರು ಜನದ ಬಾಯಲ್ಲಿ ಕೇಳಿದ್ದೀನಿ, ಇಲ್ಲಿ ದೇವಸ್ಥಾನದ ಒಳಭಾಗದಲ್ಲಿ ಒಂದು ಬಾವಿ ಇದೆ ಅಂತೆ, ಅದ್ರ ವಿಶೇಷ ಮತ್ತು ಮಹತ್ವನ ಒಂದು ಸ್ವಲ್ಪ ನಮಗೆ ತಿಳಿಸ್ಕೊಡಿ. ನೋಡ್ರಿ, ಬಾವಿ ಹೆಸರು ಕಾಂಚನ ಗಂಗಾ ಅಂತೇಳಿ ಬಾವಿ ಹೆಸರು. ಈ ಬಾವಿ ನೀರು ಬಹಳ ಶ್ರೇಷ್ಠವಾದದ್ದು. ಇಲ್ಲಿ ಬಾವಿ ನೀರನ್ನ ಮಕ್ಕಳಾಗ್ಲಿದ್ರೆ, ಮದುವೆ ಆಗ್ಲಿದ್ರೆ, ಹೆಣ್ಮಕ್ಳು ಮೆಚುರಿಟಿ ಆಗಿದ್ರೆ, ಯಾವ್ದು ಚರ್ಮ ಡಿಸೀಜಸ್, ಮೈಕೈ ನೋವು ಇದ್ರೆ 5 ವಾರ ನೀರಾಕ್ಸಿರ್ಬೇಕು. ಆಮೇಲೆ 5 ವಾರ ನೀರಾಕ್ಸ್ಕೊಂಡು ಎಲ್ಲ ದೇವ್ರ ದರ್ಶನ ಮಾಡಿದ್ಮೇಲೆ ಅವ್ರು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರ ಅವ್ರು ನೆರವೇರುತ್ತವೆ. 5 ವಾರ ನೀರಾಕ್ಸ್ಕೊಂಡ್ರೆ ಅದೇ ರೀತಿ ದೇವಸ್ಥಾನ ಬೆಟ್ಟದ ಮೇಲೆ ಇರೋದ್ರಿಂದ ದೇವಸ್ಥಾನದ ಒಳಗಡೆ ನೀರು, ದೇವಸ್ಥಾನದ ಬಾವಿ ಒಳಗಡೆ ನೀರು ಯಾವಾಗ್ಲೂ ಇರುತ್ತಾ? 365 ದಿವಸ ಯಾವಾಗ್ಲೂ ನೀರ್ದೇ ಇರುತ್ತೆ ಬಾವಿಯಲ್ಲಿ. ಹಾ ಹಾ ಹಾ, ಸರಿ ಸರಿ, ಧನ್ಯವಾದಗಳು ಗುರುಗಳೇ. ನೀವು ಗೋಲ್ಡ್ ಬೇಕಂದ್ರೆ ಜಾತ್ರೆಗೆ ಬರ್ಬೇಕು ನೋಡ್ರಿ. ಅಲ್ಲ, ಗೋಲ್ಡ್ ಬಂಗಾರದ ಲಿಂಗ ಮುಖ ಕವಚ ಬೆಳ್ಳಿದ ಬಂಗಾರದ್ದು ಬಂದ್ರೆ.